ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಿದ್ದರಾಮಯ್ಯ ವಿರುದ್ಧ ಮೂಢ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ದಾಖಲೆಯನ್ನ ಇಟ್ಟ ಕುಮಾರಸ್ವಾಮಿ ಜಿದ್ದಿಗೆ ಬಿದ್ದು ಬಿಟ್ಟಿದ್ದಾರೆ ಈಗ ಮಾಜಿ ಸಿಎಂ ಕೇಂದ್ರ ಸಚಿವರಾದ ಅವರು ಯಾವಾಗ ಸಿದ್ದರಾಮಯ್ಯನವರು ಮೊಲಾಜಿಲ್ಲದೆ ಎಚ್ ಡಿ ಕೆನ ಅರೆಸ್ಟ್ ಮಾಡ್ತೀವಿ ಈ ಸಂದರ್ಭ ಬಂದ್ರೆ ಅಂತ ಗುಡುಗಿದ್ರು ಅಕ್ರಮ ಗಣಿ ಕೇಸ್ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಈಗ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ನಿರ್ಣಯವನ್ನು ಕಳಿಸಿಕೊಡುವ ಮೂಲಕ ರಾಜಭವನದ ಮೇಲೆ ಒಂದು ರೀತಿಯಲ್ಲಿ ಒತ್ತಡದ ರಣತಂತ್ರವು ನಡೀತಾ ಇದೆ ಇಕ್ಕಟ್ಟಲು ಹಾಕೋಬೇಕು ರಾಜ್ಯಪಾಲರು ಕೊಡಲೇಬೇಕು ಎಚ್ ಡಿ ಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನ್ನುವಂಥ ವಾತಾವರಣ ಕುಮಾರಸ್ವಾಮಿ ಅವ್ರಿಗೆ ಈಗ ಕೇಂದ್ರ ಸಚಿವ ಖುರ್ಚಿಯನ್ನು ಬಿಡುವಂತೆ ಒತ್ತಡ ಸೃಷ್ಟಿಸಬೇಕು ಅಂತ ಇಲ್ಲಿಂದ ಕೌಂಟರ್ ಅಟ್ಯಾಕ್ ಮಾಡ್ತಿರೋದು ಇದೆಲ್ಲ ಕಣ್ಣು ಕೆಂಪು ಮಾಡಿಬಿಟ್ಟಿದೆ ಸಿಡಿದೆದ್ದು ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮೂಡ ಕೇಸಲ್ಲಿ ಫಿಟ್ ಆಗಲೇಬೇಕು ಅಲ್ಲಿ ತನಕ ಬಿಡೋಲ್ಲ ಅಂತ ಹಠಕ್ ಬಿದ್ದಂಗೆ ಕಾಣಿಸ್ತಾ ಇದೆ ನಿನ್ನೆ ವೈಟ್ನರ್ ದಾಖಲೆ ಎಲ್ಲಿಂದ ಬಂತು ಜೆ ಡಿ ಎಸ್ ಮೂಲದಿಂದಾನೇ ಬಂದಿದ್ದು ನಮ್ಮಲ್ಲಿ ಮೊದಲು ನಿಮ್ಮಲ್ಲಿ ಮೊದಲು ಅಂತ ಟಿ ವಿಗಳಲ್ಲಿ ರಿಪೋರ್ಟ್ ಆಯ್ತು ಅಷ್ಟರ ಮಟ್ಟಿಗೆ ಹೈಪ್ ಆಯಿತು ಕುಮಾರಸ್ವಾಮಿ ಅವರು ರಾಜ್ಯದ ಜನಕ್ಕೂ ತಲುಪಿಸಿದ್ರು ಅಷ್ಟೇ ಎಲ್ಲ ಇದು ಕೋರ್ಟ್ಗೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ದೂರುದಾರರೆಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ ದಾಖಲೆ ಮೇಲೆ ದಾಖಲೆಗಳನ್ನ ಹೈಕೋರ್ಟ್ ಅಲ್ಲಿ ಎಂತೆಂಥ ದಾಖಲೆಗಳನ್ನು ಕೊಡ್ತೀವಿ ಅಂದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಬಚಾವಾಗಕ್ಕಾಗಬಾರ್ದು ಅಂತ ಸವಾಲು ಹಾಕ್ತಾ ಇದ್ದಾರೆ ಈಗ ಈಗ ಇನ್ನೊಂದು ದಾಖಲೆಯನ್ನು ಬಿಟ್ಟಿರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮೂಢ ನಿವೇಶನ ಹಂಚಿಕೆಯಲ್ಲಿ ನನ್ನ ಹಾಗೂ ನನ್ನ ಕುಟುಂಬದ ಪಾತ್ರವೇ ಇಲ್ಲ ಅಂತ ಬೊಗಳೇ ಬಿಡ್ತಿರಲ್ಲ ನಿಮಗೆ ಕನ್ನಡ ಅಂತೂ ಬರುತ್ತೆ ಅಂತ ಅಂದುಕೊಂಡು ಇದನ್ನು ಇಡ್ತಾ ಇದ್ದೀನಿ ಇದರ ಅರ್ಥ ಏನು ಅಂತ ಕೇಳಿ ದಾಖಲೆ ಇಟ್ಟಿದ್ದಾರೆ ಸ್ವಯಂ ಘೋಷಿತ ವಕೀಲರು ಬೇರೆ ನೀವು ಇಲ್ಲಿರೋ ದಾಖಲೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸಲ ಓದಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿಯೇ ಮೂಢ ಬದಲಿ ನಿವೇಶನ ಕೊಡಲೇಬೇಕು ಅಂತ ಸಿ ಎಂ ಸಾಹೇಬ್ರ ಧರ್ಮಪತ್ನಿ ಒತ್ತಾಯ ಮಾಡಿರೋದಕ್ಕೆ ಸಾಕ್ಷಿ ಇಲ್ಲಿದೆ ಅರ್ಜಿದಾರರಾದ ಶ್ರೀಮತಿ ಪಾರ್ವತಮ್ಮ ಇವರಿಗೆ ಮಾರುಕಟ್ಟೆ ದರದಲ್ಲಿ ಜಮೀನನ್ನ ಪರಿಹಾರ ನೀಡುವುದಾಗಿಯೂ ಅಥವಾ ಫಾರ್ಟಿ ಸಿಕ್ಸ್ಟಿ ಅನುಪಾತದಲ್ಲಿ ನಿವೇಶನ ಕೊಡುವುದಾಗಿಯೂ ತಿಳಿಸಲಾಗಿತ್ತು ಆದರೆ ಪ್ರಾಧಿಕಾರದ ಈ ಸಲಹೆಗೆ ಅವರು ಒಪ್ಪಿಗೆ ಕೊಡದೇ ಇದ್ದು ಬದಲಿ ಜಮೀನನ್ನು ಕೊಡುವಂತೆ ಒತ್ತಾಯಿಸಿರುತ್ತಾರೆ ಇದು ಮೂಢ ದಾಖಲೆಯಲ್ಲಿರುವ ಒಕ್ಕಣೆ ಇದಕ್ ತಾವೇನಂತೀರಿ ಇದು ಒಕ್ಕಣೆಯೋ ಟಿಪ್ಪಣಿಯೋ ಅಪ್ಪಣೆಯೋ ಅಂತ ಸವಾಲು ಹಾಕಿದ್ದಾರೆ ದಾಖಲೆ ಇಟ್ಟು ಸೊ ಬರೀ ಪರಿಹಾರ ಅಥವಾ ಫಾರ್ಟಿ ಸಿಕ್ಸ್ಟಿ ಅನುಪಾತದಲ್ಲಿ ನಿವೇಶನ ಕೊಡುವುದಕ್ಕೂ ಕೂಡ ಒಪ್ಪದೆ ಫಿಫ್ಟಿ ಫಿಫ್ಟಿ ಕೊಡಲೇಬೇಕು ಅಂತ ಒತ್ತಾಯಿಸಲಾಗಿದೆ ಅನ್ನುವ ದಾಖಲೆಯನ್ನ ಮೂಡ ದಾಖಲೆಯಲ್ಲಿರೋದನ್ನೇ ರಿಲೀಸ್ ಮಾಡಿದ್ದಾರೆ ಈಗ ಕುಮಾರಸ್ವಾಮಿ ಅವರು ತಾವು ರಾಜ್ಯದಲ್ಲಿ ಆಗೇನಾಗಿದ್ರಿ ಇದಾದಾಗ ಈ ಪತ್ರ ಆದಾಗ ಮುಖ್ಯಮಂತ್ರಿ ಆಗಿದ್ರಿ ನೆನಪಿಲ್ವೇ ಈಗ ಹೇಳಿ ಯಾರ ತಟ್ಟೆಯಲ್ಲಿ ಏನು ಸತ್ತು ಬಿದ್ದಿದೆ ಕಪ್ಪು ಚುಕ್ಕಿಯನ್ನ ವೈಟ್ನರ್ ನುಂಗಿತ್ತ ಅಂತ ತಿರುಗೇಟು ಕೊಟ್ಟು ಈ ಹೊಸ ದಾಖಲೆಯನ್ನ ಈಗ ರಿಲೀಸ್ ಮಾಡಿದ್ದಾರೆ ಅಂದರೆ ಹೊಸದೊಂದು ವಿಚಾರವನ್ನು ತೆಗೆದಿದ್ದಾರೆ ಮೂಢ ದಾಖಲೆಯಿಂದ ಅದರಲ್ಲಿ ಮಾರ್ಕ್ ಮಾಡಿ ತೋರಿಸಲಾಗಿದೆ ಅರ್ಜಿದಾರ ಪಾರ್ವತಮ್ಮನವರು ಮಾರುಕಟ್ಟೆ ದರದಲ್ಲಿ ಜಮೀನ ಪರಿಹಾರ ಕೊಡೋದಾಗಿ ಹೇಳಿದ್ರು ಒಪ್ಪುತ್ತಾ ಇಲ್ಲ ಈ ರೀತಿ ಒತ್ತಾಯಿಸಿದ್ದಾರೆ ಅಂತ ಬರೆದಿದ್ದು ಅದನ್ನು ಮಾರ್ಕ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಾರ್ಕ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಸೊ ನಾವು ಏನೂ ಕೇಳಿಲ್ಲ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಬಿಜೆಪಿ ಅವಧಿಯಲ್ಲಿ ಕೊಟ್ಟಿದ್ದಾರೆ ನಾವು ವಿಜಯನಗರ ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿಲ್ಲ ಇದಿಷ್ಟು ಸುಳ್ಳುಗಳು ಅನ್ನೋದಕ್ಕೆ ಒಂದಾದ ಮೇಲೆ ಒಂದು ದಾಖಲೆಗಳನ್ನು ಬಿಡ್ತಾ ಇರೋದು ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಈ ಕೇಸ್ನಲ್ಲಿ ಈಗ ಮಾಧ್ಯಮಗಳಲ್ಲಿ ಒಂದು ವರದಿ ಟ್ವಿಸ್ಟ್ ಕೊಡ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಮೂಡಾದ ಒಂದು ಮೀಟಿಂಗಲ್ಲಿ ಭಾಗಿಯಾಗಿದ್ದರು ಮತ್ತು ಅದೇ ಮೀಟಿಂಗಲ್ಲಿ ಪಾರ್ವತಮ್ಮನವರ ಮನವಿ ವಿಚಾರವು ಚರ್ಚೆಗೆ ಬರುತ್ತೆ ಫಿಫ್ಟಿ ಫಿಫ್ಟಿ ಕೊಡುವಂತಹ ವಿಚಾರ ಅಲ್ಲೇ ನಿರ್ಧಾರವಾಗಿದೆ ಮತ್ತು ಅದೇ ಈಗ ಸಂಕಷ್ಟವನ್ನು ತಂದಿಟ್ಟಿದೆ ಸೊ ಯತೀಂದ್ರ ಸಿದ್ದರಾಮಯ್ಯ ಮೀಟಿಂಗ್ನಲ್ಲಿದ್ದಿದ್ರು ಭಾಗಿಯಾಗಿದ್ರು ಅನ್ನುವ ಲಿಸ್ಟ್ ಅದರಲ್ಲಿ ಭಾಗಿಯಾದವರ ಲಿಸ್ಟ್ ದಾಖಲೆ ಕೂಡ ಈಗ ಔಟ್ ಆಗಿದೆ ಸೊ ಮುಖ್ಯಮಂತ್ರಿಗಳು ಮತ್ತು ಅವರು ಕುಟುಂಬಸ್ಥರ ಪಾತ್ರವೇ ಇಲ್ಲ ಅಂತ ಏನು ಹೇಳೋ ಪ್ರಯತ್ನ ಆಗ್ತಿದೆ ಅದೆಲ್ಲದಕ್ಕೂ ಸೆಡ್ ಹೊಡೆಯೋ ರೀತಿಯಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬಿಡ್ತಿರೋದು ಅಷ್ಟೇ ಅಲ್ಲ ಕೋರ್ಟ್ಗೆ ಹಲವು ದಾಖಲೆಗಳನ್ನು ಕೊಡದೆ ಮುಚ್ಚಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂತ ಗಮನಕ್ಕೆ ತರೋದಕ್ಕೆ ಈಗ ತಯಾರಿ ಆಗ್ತಿದೆ ವೈಟ್ನರ್ ಹಚ್ಚಲಾಗಿದೆಯಲ್ಲ ಅದರ ಮುಂಚಿನ ಪೇಜ್ ಮಾತ್ರ ಸಲ್ಲಿಕೆ ಮಾಡಿ ಹಿಂದುಗಡೆ ಪೇಜ್ ಕೊಟ್ಟೇ ಇಲ್ಲ ಅಂತ ಕೋರ್ಟ್ ಗಮನಕ್ಕೆ ತರೋದಕ್ಕೆ ತಯಾರಿ ಆಗ್ತಾ ಇದೆ ಸೊ ಈ ಕೇಸ್ನಲ್ಲಿ ಹಂತ ಹಂತದಲ್ಲೂ ಹೆಜ್ಜೆ ಹೆಜ್ಜೆಯಲ್ಲೂ ಅಕ್ರಮ ಇದೆ ಅನ್ನೋದನ್ನು ಕೋರ್ಟಲ್ಲಿ ಸಾಬೀತು ಮಾಡಿಬಿಟ್ರೆ ಹೈಕೋರ್ಟ್ ಕೂಡ ಈ ಪ್ರಾಸಿಕ್ಯೂಷನನ್ನು ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಕೊಟ್ಟಿರೋ ಅವಕಾಶವನ್ನು ಎತ್ತಿ ಹಿಡಿದು ಬಿಟ್ಟರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ಕೆಳಗಿಳಿಯಬೇಕಾಗ ಬಂದರೂ ಬರಬಹುದು ಈಗ ಹೈಕಮಾಂಡ್ ಅಲ್ಲಿ ಏನು ಚರ್ಚೆ ಆಗ್ತಾ ಇದೆ ಇವತ್ತು ಡೆಲ್ಲಿಗೆ ಹೋಗಿದ್ದಾರಲ್ಲ ಮುಖ್ಯಮಂತ್ರಿಗಳು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ ಇದು ಕುತೂಹಲಕ್ಕೆ ಕಾರಣ ಆಗಿದೆ ಸಾಮಾನ್ಯ ರಾಹುಲ್ ಗಾಂಧಿ ಅಥವಾ ಆ ಎಐ ಸಿ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಆಗುತ್ತೆ ವೇಣುಗೋಪಾಲ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಖರ್ಗೆ ಅವರ ಮಾತುಕತೆ ಮುಗಿಸ್ಕೊಂಡು ಬರ್ತಾರೆ ಬಟ್ ಇವತ್ತು ಸೋನಿಯಾ ಗಾಂಧಿಯವರು ಸಿದ್ದರಾಮಯ್ಯವ್ರನ್ನ ಕರೆಸ್ಕೊಳ್ಳಿದ್ದಾರೆ ಅದು ಇಂಟ್ರೆಸ್ಟಿಂಗ್ ಸೋನಿಯಾ ಗಾಂಧಿಯವರು ಏನು ಮಾತಾಡ್ತಾರೆ ಈಗ ಹೈಕಮಾಂಡ್ಗೆ ಏನು ಟೆನ್ಷನ್ನು ಇಲ್ಲಿ ಕಾನೂನು ಹೋರಾಟ ಮಾಡೋಣ ಅವರೇ ಲಾಯರ್ ಕಳಿಸ್ಕೊಟ್ಟಿದ್ದಾರೆ ಎಲ್ಲ ಸರಿ ಆದರೆ ನಾಳೆ ಹೆಚ್ಚು ಕಡಿಮೆ ಆಗಿ ಕೋರ್ಟಲ್ಲೂ ಇದನ್ನು ಎತ್ತಿ ಹಿಡಿದು ಎಫ್ ಐ ಆರ್ ಆದರೆ ಎಫ್ ಐ ಆರ್ ದಾಖಲಾದರೆ ಬರಿಯಾಗಿ ಯೋಚನೆ ಮಾಡ್ಕೊಂಡಿರಬೇಕಲ್ಲ ಅದನ್ನು ಹತ್ರ ಮಾತಾಡಬೇಕಾಗತ್ತೆ ಮುಂದೇನು ಪ್ಲ್ಯಾನ್ ಬಿ ರೆಡಿ ಇರಬೇಕು ಏನು ಸಮಸ್ಯೆ ಆಗಿಲ್ಲ ಅಂದರೆ ನೀವೇ ಮುಂದುವರಿತೀರಿ ಅದು ನಮ್ಮ ಭಯ ಆದರೆ ಹೆಚ್ಚು ಕಡಿಮೆ ಆದರೆ ಏನು ನಾಳೆ ನಿಮ್ಮ ಟೀಮ್ ಸಿಡ್ದು ಹೇಳೋದು ಅಥವಾ ನೀವು ಸಿಟ್ಟು ಮಾಡ್ಕೊಳ್ಳೋದು ಮತ್ತೊಂದು ಬೇಡ ಈಗಲೇ ನಿಮ್ಮ ಕಡೆಯಿಂದನೇ ಕ್ಲಾರಿಟಿ ಸಿಗಲಿ ಅಂತ ತಗೊಳ್ತಾರೆ ಅದರ ಬಗ್ಗೆ ಮಾತುಕತೆಗೆ ಇವತ್ತು ಮುಖ್ಯಮಂತ್ರಿಗಳು ಹೋಗಿರೋದು ಅವ್ರ ಕಡೆಯಿಂದ ಶಾಸಕರ ಬೆಂಬಲ ಇದೆ ಮೂಡಾ ಕೇಸ್ನಲ್ಲಿ ಏನು ಸಂಚಾಗಿದೆ ಎಲ್ಲ ರಿಪೋರ್ಟ್ ಕೊಡ್ತಾರೆ ಶಾಸಕರ ಬಲ ನನ್ನ ಬೆನ್ನಿಗಿದೆ ಅಂತ ಶಕ್ತಿ ಪ್ರದರ್ಶನ ಮಾಡ್ತಾರೆ ರಾಷ್ಟ್ರಪತಿಗಳು ದೂರು ಕೊಡೋಣ ಮತ್ತೊಂದು ಎಲ್ಲ ಹೈಕಮಾಂಡ್ ಮುಂದೆ ಇಡಲಿದ್ದಾರೆ ಕರ್ನಾಟಕ ಸರ್ಕಾರವನ್ನು ಮತ್ತು ತೆಲಂಗಾಣ ಸರ್ಕಾರವನ್ನು ಎರಡು ಸರ್ಕಾರಗಳನ್ನು ಬೀಳಿಸುವ ಸಂಚು ಬಿ ಜೆ ಪಿಯಿಂದ ಆಗ್ತಾ ಇದೆ ಅನ್ನುವ ರಿಪೋರ್ಟ್ ಅನ್ನು ಕೂಡ ಹಿಡ್ಕೊಂಡು ಹೋಗಿದ್ದಾರೆ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಮಾಡಿರೋ ವಿಚಾರ ಆರು ತಿಂಗಳಲ್ಲಿ ಕರ್ನಾಟಕ ಸರ್ಕಾರ ಬೀಳಿಸೋದಕ್ಕೆ ಭರ್ಜರಿ ಪ್ಲಾನ್ ಆಗಿದೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ವಚನ ಕೊಟ್ಟಿದ್ದಾರೆ ದೇವೇಗೌಡರೇ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ ಅನ್ನೋ ಬಾಂಬ್ ಸಿಡಿಸಿದ್ರು ಸಿದ್ದರಾಮಯ್ಯವರು ಅಷ್ಟೇ ಅಲ್ಲ ಹೈಕಮಾಂಡ್ ಮುಂದೆ ಇಡ್ತಿದ್ದಾರೆ ತೆಲಂಗಾಣ ಸರ್ಕಾರಕ್ಕೂ ಕೈ ಹಾಕ್ತಿದೆ ಬಿಜೆಪಿ ಯಾಕಂದರೆ ಈಗ ಬರುವಂತಹ ಮುಂಬರುವ ಹರಿಯಾಣ ಜಾರ್ಖಂಡು ಮಹಾರಾಷ್ಟ್ರ ಎಲ್ಲ ಗೆಲ್ಲೋದು ಕಷ್ಟ ಇದೆಯಲ್ಲ ಈ ಎರಡು ರಾಜ್ಯಗಳನ್ನು ಕಬಳಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋದೆಲ್ಲ ರಿಪೋರ್ಟ್ ಹಿಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾವು ಹೋರಾಡಬೇಕು ಒಗ್ಗಟ್ಟಿನಿಂದ ನನ್ನನ್ನು ಕೆಳಗಿಳಿಸಬೇಡಿ ನಾವು ಕಾನೂನು ಹೋರಾಟದ ಮೂಲಕ ಗೆಲ್ತೀವಿ ಅನ್ನೋ ಶಾಸಕರ ಬಲದ ರಿಪೋರ್ಟನ್ನು ಎಲ್ಲ ಇಟ್ಟು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತಯಾರಿ ಮಾಡ್ಕೊಂಡಿದ್ರೆ ಆಯಿತು ಇದೆಲ್ಲ ಒಪ್ಕೊಳ್ತೀವಿ ನಾವು ಆದರೆ ಹೆಚ್ಚು ಕಡಿಮೆ ಆಗಿ ಮುಜುಗರ ತರುವಂಥ ಪರಿಸ್ಥಿತಿ ಎದುರಾದರೆ ಏನು ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಹೈಕಮಾಂಡ್ ಕೂಡ ಪ್ರಸ್ತಾಪ ಮಾಡೇ ಮಾಡುತ್ತೆ ಪ್ಲ್ಯಾನ್ ಬಿ ರೆಡಿ ಇರಲೇಬೇಕು ಅಂತ ಖರ್ಗೆ ಅವ್ರನ್ನ ಕರ್ಕೊಂಡು ಬಂದು ಕೂರಿಸೋದು ಇನ್ಯಾರನ್ನಾದರೂ ಕೂರಿಸೋದು ಇದೆಲ್ಲದರ ಚರ್ಚೆ ಆಗುವ ದಟ್ಟ ಸಾಧ್ಯತೆಗಳಿವೆ ತಕ್ಷಣ ಕಲ್ದಿದ್ರು ರೆಡಿ ಇರಬೇಕು ಅಂತ ಸೋ ಒಂದು ಕಡೆ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಅವರೇ ನನ್ನನ್ನು ಟಚ್ ಮಾಡೋದು ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿಯವರೇ ಅಂದರಾಗ್ತಾರೆ ಅಂತ ಈಗ ಸಿದ್ದರಾಮಯ್ಯವರು ಬೇರೆ ತೊಡೆ ತಟ್ಟಿದ್ದಾರೆ ತೀವ್ರ ಸ್ವರೂಪದ ಜಟಾಪಟಿ ನಡೀತಿದೆ ರಾಜ್ಯ ರಾಜಕಾರಣದಲ್ಲಿ ಇದ್ರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ನ ನಡೆಯಂತೂ ಬಹಳ ನಿಗೂಢವಾಗಿದೆ ಸೀಕ್ರೆಟ್ ಮೀಟಿಂಗ್ಗಳಂತೆ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮೀಟಿಂಗ್ಗಳಂತೆ ಖರ್ಗೆ ಅವ್ರನ್ನ ಶಾಸಕರು ಹೋಗಿ 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 ಮಾತಾಡ್ತಿರೋದಂತೆ ಇದೆಲ್ಲ ಆಗ್ತಿರೋದು ಯಾಕೆ ಏನೋ ಒಂದು ಪ್ಲ್ಯಾನ್ ಬಿ ಅಂತೂ ರೆಡಿ ಆಗ್ತಿದೆ ತಕ್ಷಣಕ್ಕೆ ಇಂಪ್ಲಿಮೆಂಟ್ ಮಾಡದೇ ಇದ್ದರೂ ಪ್ಲ್ಯಾನ್ ಅಂತೂ ರೆಡಿ ಆಗ್ತಿದೆ ಅನ್ನೋದ್ರ ಕ್ಲಿಯರ್ ಪಿಕ್ಚರ್ ಇದು ಸಿದ್ದರಾಮಯ್ಯನವರು ಈಗ ಹಠಕ್ಕೆ ಬಿದ್ದಿದ್ದಾರೆ ಎಲ್ಲ ಕಡೆ ಹೋರಾಟ ಮಾಡೇ ಮಾಡ್ತೀನಿ ಗೆಲ್ತೀನಿ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು